ಸ್ವರ್ಣವಲ್ಲಿ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶ್ರೀಗಳ ಜೊತೆಗೆ ಸಾಕಷ್ಟು ಮಾತಾಡಿದ್ದೀವಿ ಅವರ ಅಭಿಯಾನದ ಬಗ್ಗೆ, ವಿಶೇಷವಾಗಿ ಭಗವದ್ಗೀತೆಯ ಅಭಿಯಾನದ ಬಗ್ಗೆ. ಶ್ರೀಗಳು ಒಂದಾಕ್ಷಣ ಕೇವಲ ಭಗವದ್ಗೀತೆಯ ಅಭಿಯಾನ ಮಾತ್ರ ಅಲ್ಲ, ಹಸಿರಿನ ಅಭಿಯಾನಕ್ಕೂ ಕೂಡ ಶ್ರೀಗಳು ಸದಾ ಸಿದ್ಧ. ನೀವು ಎಲ್ಲಾದರೂ ಒಂದು ತೊಂದರೆ ಆಯಿತು ಪರಿಸರಕ್ಕೆ ಅಂತಂದರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಶ್ರೀಗಳು. ಬನ್ನಿ, ಮತ್ತೆ ನಾನು ಭಗವದ್ಗೀತೆಯ ಬಗ್ಗೆನೇ ಅವ್ರ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಭಗವದ್ಗೀತೆ ಅಭಿಯಾನ 4 ವರ್ಷಗಳಾಯಿತು ಶುರುವಾಗಿ. ಇಲ್ಲಿ ತನಕ ಯಾವ ತೊಂದರೆಗಳು ಇರಲಿಲ್ಲ, ಕೋಲಾರದಿಂದ ಅದರ ಗಲಾಟೆ ಶುರುವಾಯಿತು. ಇದರ ಒಟ್ಟಾರೆ ಪರಿಣಾಮ ಅನ್ನುವಂಥದ್ದು, ಅಭಿಯಾನದ ಪರಿಣಾಮ ಬೆಂಗಳೂರಿನಲ್ಲಿ ಹೇಗೆ, ಬೇರೆ ಬೇರೆ ಭಾಗದಲ್ಲಿ ಹೇಗೆ? ತಾವು ಹೇಳಿದ್ರಿ, ಜೈಲಿನಲ್ಲೂ ಕೂಡ ನಾವು ಅಭಿಯಾನವನ್ನು ಮಾಡಿದ್ದೀವಿ, ನಾವು ಆಸ್ಪತ್ರೆಗಳಲ್ಲಿ ಅಭಿಯಾನ ಮಾಡಿದ್ದೀವಿ, ನಾವು ಎಲ್ಲೆಲ್ಲಿ ಜನಗಳು ಸೇರ್ತಾರೆ ಅಲ್ಲೆಲ್ಲ ಅಭಿಯಾನಗಳಾಗಿದೆ, ಜನರಿಗೊಂದು ತಿಳುವಳಿಕೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಗೆ ಅನಿಸ್ತಾ ಇದೆ? ಆಸ್ಪತ್ರೆಗಳಲ್ಲಾಗಲಿಲ್ಲ, ಜೈಲಿನಲ್ಲಾಗಿದೆ, ಮತ್ತು ಅನೇಕ ಸ್ಥಳಗಳಲ್ಲಾಗಿದೆ. ಈ ಹಿಂದಿನ ನಮ್ಮ ಅಭಿಯಾನದ ಅನುಭವಗಳು ತುಂಬ ಇದ್ದಾವೆ. ಈಗ ನಮ್ಮ ಪ್ರಧಾನದ ಗುರಿಗಳಲ್ಲಿ ಒಂದು ಅಂದರೆ ಸಮಾಜದಲ್ಲಿ ನೈತಿಕತೆ ಪತನ, ಅಂದರೆ ಕ್ರಿಮಿನಲ್ ಅಪರಾಧಗಳು ಜಾಸ್ತಿ ಆಗ್ತಾ ಇರುವಿಕೆ, ಇದನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕು ಅಂತ ನಾವು ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಕಾರಾಗೃಹದಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ನಮ್ಮ ಅನುಭವ ಏನು ಅಂತ ಕೇಳಿದ್ರೆ, ಆ ಕಾರಾಗೃಹದಲ್ಲಿದ್ದಂಥ ಏನು ಆರೋಪಿಗಳು ಅಪರಾಧಿಗಳು ಅಂತ ಏನಿರ್ತಾರೆ ಜೈಲಿನಲ್ಲಿರುವರು, ಜೈಲಲ್ಲಿರುವ ನಮ್ಮ ಬಂಧುಗಳು, ಅವರು ಅನೇಕರದಿಂದ ಒಳ್ಳೆಯ ಪರಿವರ್ತನೆ ಆಗ್ತಾರೆ ಅಂತ ನಮಗೆ ಅನಿಸಿದೆ. ಈಗ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಅಭಿಯಾನ ನಡೆದಿದೆ. ಆ ಹಿಂಡಲ್ಗಾ ಜೈಲಿನಲ್ಲಿ ತುಂಬ ತೀವ್ರವಾದ ಅಪರಾಧಿಗಳು ಇದ್ದಾರೆ, 1000 ಜನ ಕೈದಿಗಳಿದ್ದಾರೆ ಒಂದೇ ಜೈಲಿನಲ್ಲಿ. ಆ ಜೈಲಿನಲ್ಲಿರುವ ಕೆಲವು ಕೈದಿಗಳು ಇಂದಿಗೂ ನಮ್ಮ ಸಂಪರ್ಕ ಮಾಡ್ತಾರೆ, ಪತ್ರ ಬರೀತಾರೆ. ನನ್ನ ಜೀವನದಲ್ಲಿ ನಾನು ಬಹಳ ಧನ್ಯತೆ ಪಡೆದಿದ್ದೇನೆ, ನೀವು ಭಗವದ್ಗೀತೆ ಕೊಟ್ಟರೆ ನನಗೆ ಅಂತ ಪತ್ರ ಬರೀತಾರೆ. ಅಲ್ಲದೇ ವಿಶೇಷವಾಗಿ ಕ್ರಿಶ್ಚಿಯನ್ರು ಮುಸ್ಲಿಮರು ಅಭಿಯಾನದಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆ ಭಾಗವಹಿಸಿದ್ದಾರೆ, ಉಳಿದ ಕಡೆಗಳಲ್ಲೂ ಭಾಗವಹಿಸಿದ್ದಾರೆ. ಹಾಂ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಸೀದಿಗಳಲ್ಲಿ ಭಗವದ್ಗೀತೆ ಅಭಿಯಾನ ನಡೆದಿದೆ. 2 ಮಸೀದಿಗಳಲ್ಲಿ ಭಗವದ್ಗೀತೆ ಅಭಿಯಾನ ನಡೆದಿದೆ. ನಿಜವಾ? ಹಾಂ, ಅವರ ಸ್ವತಃ ಬಂದು ಉದ್ದುನಲ್ಲಿರೋ ಭಗವದ್ಗೀತೆ ಪುಸ್ತಕ ನಮ್ಮ ಹತ್ರ ಮಂತ್ರಾಷ್ಟ್ರತೆ ಹಾಕ್ಸ್ಕೊಂಡು ತಗೊಂಡು ಹೋಗಿ ಶ್ಲೋಕ ಹಾಕಿಕೊಟ್ಟಿದ್ದಾರೆ. ಓ, ಇದ್ಯಾಕೆ ಇದು ಜಗತ್ತಿಗೆ ಗೊತ್ತಾಗಲಿಲ್ಲ ಹಾಗಾದರೆ ಅಂತ, ಜನಗಳಿಗೆ ತಲುಪಲಿಲ್ಲ ಯಾಕೆ ಹೇಗೆ ಅಂತ? ನಿಧಾನವಾಗಿ ಗೊತ್ತಾಗುತ್ತೆ ಅಂತ ಅನಿಸಿದೆ ನಮಗೆ. ಅಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ನಾನು ತಮ್ಮನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಹೇಳಿದೆ ಹಸಿರು ಸ್ವಾಮೀಜಿ ಅಂತ. ಅಂದರೆ ಹಸಿರಿಗಾಗಿ ಸಾಕಷ್ಟು ಹೋರಾಟ ಮಾಡಿರುವಂಥವ್ರು ತಾವು, ಕೈಗಾದಾಗಿರ್ಬೋದು, ಬೇಡ್ತಿದ್ದಾಗಿರ್ಬೋದು, ಜೊತೆಗೆ ಪಶ್ಚಿಮ ಘಟ್ಟಗಳಿಗೆ ಏನಾದರೂ ತೊಂದರೆಗಳಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆವಾಗಿರ್ಬೋದು, ಒಂದು ಸ್ವಾಮೀಜಿಗಳಿಗೊಂದು ಅಗಾಧವಾದಂಥ ಒಂದು ಜನಬೆಂಬಲ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಸ್ವಾಮೀಜಿ ಒಬ್ಬರು ಏನಾದರೂ ಕಾರ್ಯಶೀಲರಾದರು ಅಂದರೆ ಇಡೀ ಒಂದು ಸಮುದಾಯ, ಇಡೀ ಒಂದು ಸಮಾಜ ಕಾರ್ಯಶೀಲವಾಗುತ್ತೆ. ಆದರೆ ಬಹುತೇಕ ಕಡೆಗಳಲ್ಲಿ ಅದು ಆಗ್ತಾ ಇಲ್ಲ. ಸ್ವಾಮೀಜಿಗಳು ತಮ್ಮ ಕರ್ತವ್ಯಗಳನ್ನು ತಾವು ಮರೆತು ಹೆಜ್ಜೆ ಇಡ್ತಾ ಇದ್ದಾರೆ, ಅದು ಬಹಳ ಬೇಸರದ ಸಂಗತಿ. ಎಲ್ಲರೂ ದೃಷ್ಟಿಲಿಟ್ಟು ನಾನು ಹೇಳ್ತಾ ಇಲ್ಲ, ಆದರೆ ಈ ತಮ್ಮ ಒಂದು ಅಭಿಯಾನ ಏನಿದೆಯಲ್ಲ, ಅದು ಅದು ಭಗವದ್ಗೀತೆಯ ಅಭಿಯಾನ ಆಗಿರಲಿ, ಅದು ಹಸಿರಿನ ಅಭಿಯಾನ ಆಗಿರಲಿ, ಅದು ಮುಂದುವರಿಯುತ್ತೆ ಹಾಗಾದರೆ ಅಂತ. ಹೌದು, ಈ ಹಸಿರಿನ ಅಭಿಯಾನ ಇದೆಯಲ್ಲ, ಅಂದರೆ ಪರಿಸರದ ಒಂದು ಆಂದೋಲನ, ಬಹಳ ಅಮೂಲ್ಯವಾದ್ದು. ಪಶ್ಚಿಮ ಘಟ್ಟಗಳಲ್ಲಿ ಈ ಅರಣ್ಯದ ನಾಶ ಅನ್ನುವಂಥದ್ದು ಅವ್ಯಾಹತವಾಗಿ ಈಗಲೂ ನಡೆದಿದೆ. ಅದರಲ್ಲಿ ಒಂದು ಮುಖ್ಯವಾದ ಪಾಲು ನಮ್ಮ ಯೋಜನೆಗಳದ್ದು, ಮತ್ತು ಬೇರೆ ಬೇರೆ ಕಾರಣಗಳು ಇದ್ದಾವೆ. ಈ ಯೋಜನೆಗಳಲ್ಲಿ ನಮಗೆ ಎದುರಾದಂಥದ್ದು ಒಂದು ಜಲವಿದ್ಯುತ್ ಯೋಜನೆ, ಇನ್ನೊಂದು ಅಣು ವಿದ್ಯುತ್ತು, ಇನ್ನೊಂದು ಉಷ್ಣ ವಿದ್ಯುತ್ತು. ಈ ಮೂರರ ಕುರಿತಾಗಿ ಕೂಡ ಅಲ್ಲಿ ಹೋರಾಟ ನಡೆದಿದೆ. ಈ ಮೂರರಲ್ಲೂ ಕೂಡ ಒಂದು ರೀತಿಯ ಒಂದು ಹಂತದ ಗೆಲುವನ್ನು ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ವೇನು. ಅದಕ್ಕೆ ಕಾರಣ ಅಲ್ಲಿಯ ಜನಬೆಂಬಲ, ದೈವಿ ಕೃಪೆ, ಮತ್ತು ವಿಜ್ಞಾನಿಗಳ ಬೆಂಬಲ. ಇವತ್ತು ಆಧುನಿಕ ವಿಜ್ಞಾನ ಹೇಳ್ತಾ ಇದೆ ಜಗತ್ತಿನಲ್ಲಿ ಭೂಮಿಯ ತಾಪಮಾನ ಏರ್ತಾ ಇದೆ, ಓಝೋನ್ ಪದರಗಳಿಗೆ ಘಾಸಿಯಾಗಿದೆ, ಇದರ ಪರಿಣಾಮವಾಗಿ ಪರಿಸರದ ವಿಕೋಪಗಳಾಗ್ತಾ ಇದ್ದಾವೆ. ಈ ವಿಜ್ಞಾನದ ಬೆಂಬಲ ನಮಗೆ ಗಟ್ಟಿಯಾದ ಬೆಂಬಲ. ನಾವು ಯಾವುದೇ ಕಾರ್ಯಕ್ರಮ ಮಾಡೋದಿದ್ದರೂ ಒಂದು ಸಲ ಒಂದು ವಿಜ್ಞಾನಿಗಳ ಮೀಟಿಂಗ್ ತೊಗೊಳ್ತೀವಿ, ಅವರ ನಿರ್ದೇಶನ ಪಡ್ಕೊಂಡೇ ಮುಂದುವರಿತೀವಿ.
ಈಗ ಮೂರು ಹೋರಾಟಗಳಲ್ಲೂ ನಾವು ಅದನ್ನು ಮಾಡಿದ್ದೀವಿ, ಜಲವಿದ್ಯುತ್ನಲ್ಲೂ, ಅಣು ವಿದ್ಯುತ್ನಲ್ಲೂ ಮತ್ತು ಉಷ್ಣ ವಿದ್ಯುತ್ನಲ್ಲೂ. ಅಲ್ಲ, ಈ ತಮ್ಮ ಮೇಲೆ, ತಮ್ಮಂಥವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂದರೆ ತಾವು ಯುವಕರು, ಬೇರೆ ಯುವಕರಿಗೂ ಕೂಡ ತಾವು ಪ್ರೇರಣೆ ಆಗಬಲ್ಲರಿ, ತಾವು ಮಾರ್ಗದರ್ಶನ ಮಾಡಬಲ್ಲರಿ, ದಾರಿದೀಪವಾಗಬಲ್ಲರಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ, ಯುವಕರು ಹಾದಿ ತಪ್ಪು ಹೋಗ್ತಾ ಇದ್ದಾರೆ, ಕುಡಿತ, ಮನೆ ಹಾಳತನ ಅನ್ನುವಂಥದ್ದು ಅವರ ಧರ್ಮ ಆಗೋಗ್ಬಿಟ್ಟಿದೆ. ಅದು ಜೊತೆಗೇನು ಅಂದರೆ ಭ್ರಷ್ಟಾಚಾರ ಇವತ್ತು ಮುಗಿಲು ಮುಟ್ಟಿದೆ, ಇವತ್ತು ಮೌಲ್ಯಗಳು ಸವದು ಹೋಗಿವೆ, ಕಳೀತಾ ಇವೆ. ಇಂಥ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತಿರ್ತಾವೆ? ನೀವು ಬಹಳ ಗಂಭೀರವಾದ ವಿಷಯ ಹೇಳಿದ್ದೀರಿ. ಯುವಕರು ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ, ಯುವಕರು ಇನ್ನೂ ಅನೇಕ ವಿಧದಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಇದು ಬಹಳ ಸರಿಯಾದ ಸಂಗತಿ. ಇದಕ್ಕೆ ನಾವು ನಮ್ಮದೇ ಆದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ, ಮಾಡ್ತಲೂ ಇದ್ದೇವೆ. ನಾವೇನು ಮಾಡ್ತೇವೆ ಅಂದರೆ, ಬೆಳವಣಿಗೆ ಹೊಸ್ತಿಲ್ನಲ್ಲಿರುವ ಮಕ್ಕಳಿಗೆ ಮಾರ್ಗದರ್ಶನ ಸಿಗಬೇಕು. ಅಂದರೆ ಅವರು ಯಾವಾಗ ಈ ಥರದ ತಪ್ಪು ಮಾರ್ಗಕ್ಕೆ ಇಳಿತಾರೋ ಅದಕ್ಕಿಂತ ಮುಂಚೆನೇ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅಂತ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡ್ಕೊಂಡಿದ್ದೀವಿ. ಹೈಸ್ಕೂಲ್ ಮಕ್ಕಳಿಗೆ, 9 ಮತ್ತು 10 ತರಗತಿಯಲ್ಲಿರುವ ಮಕ್ಕಳಿಗೆ ವ್ಯಸನಮುಕ್ತ ಸಮಾಜ ಶಿಬಿರ ಅಂತ ಮಾಡ್ತೀವಿ. ಅವರಿಗೆ ಈ ವ್ಯಸನಗಳಿಂದಾಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ತಿಳಿಸ್ತೀವಿ, ಮತ್ತು ವ್ಯಸನ ಮುಕ್ತನಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಸಾಧಕನಾಗಿ ಬದುಕುವುದು ಹೇಗೆ, ಅದಕ್ಕೇನೇನು ತಂತ್ರಗಳಿದ್ದಾವೆ ಅದನ್ನು ನಾವು ಅವರಿಗೆ ಕೊಡ್ತೀವಿ. ಅವ್ರ ದಿನಚರಿಯಲ್ಲಿ ಅದನ್ನು ಅಳವಡಿಸಿಕೊಳ್ತಾರೆ. ಅಳವಡಿಸಿಕೊಂಡಿದ್ರಿಂದ ಸಕ್ಸಸ್ ಆಗಿದ್ದಾರೆ ಈ ಅನುಭವ ಇದೆ ನಮ್ಮ ಹತ್ರ. ಅನೇಕ ಜನ ಹೈಸ್ಕೂಲು ಮಕ್ಕಳಿಗೆ ನಾವು ಅದನ್ನು ಆ ತಂತ್ರಗಳನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದರಿಂದ, ಅವರು ಬೆಳಗ್ಗೆ ಎದ್ದ ಮೇಲೆ ಏನು ಮಾಡಬೇಕು, ರಾತ್ರಿ ಮಲಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ಯಾವ ಥರ ಆಹಾರ ಪದ್ಧತಿ ಇಟ್ಕೊಳ್ಬೇಕು, ಇದನ್ನು ಕಲಿಸಿದ್ರಿಂದ ಇವತ್ತು ಅನೇಕ ಜನ ಮಕ್ಕಳು ಅದರಿಂದ ಸುಧಾರಣೆ ಆಗಿದ್ದಾರೆ. ಅನೇಕ ಸಂಸ್ಥೆಗಳು ಸುಧಾರಣೆ ಆಗಿದ್ದಾವೆ. ಅಂದರೆ 100% ಮಕ್ಕಳು ಪಾಸಾಗ್ತಾ ಇದ್ದಾರೆ ಅದರಿಂದಾಗಿ. ಅದರಿಂದ ಈ ಥರ ಒಳ್ಳೆಯ ಅಂಶಗಳನ್ನಿದ್ದಾವಲ್ಲ, ಇವುಗಳನ್ನು ಕಲಿಸುವಂಥ ಕೆಲಸ ಆಗಬೇಕು. ನಮ್ಮ ಯುವಜನತೆ ಅವಶ್ಯವಾಗಿ ಇಂಥ ಸಂಗತಿಗಳನ್ನು ಗಮನಿಸುವಂಗೆ ಆಗಬೇಕು. ನಮಗನ್ನಿಸ್ತದೆ ಇವತ್ತು ಸುವರ್ಣವಲ್ಲಿಯ ಸಂದರ್ಶನವನ್ನು ಸುವರ್ಣ TV ಮಾಡ್ತಾ ಇದ್ದೀರಿ. ಇದೇ ರೀತಿಯಲ್ಲಿ ಎಲ್ಲ ಮಾಧ್ಯಮದವರು ಒಳ್ಳೆಯ ಸಂಗತಿಗಳನ್ನು ಜನಗಳಿಗೆ ಕೊಡುವಂಥದ್ದನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ, ಸಾಲದು ಅಂತ ಅನಿಸುತ್ತೆ ನಮಗೆ. ಜಾಸ್ತಿ ಮಾಡಿದ್ರೆ ಒಳ್ಳೆ ಪರಿಣಾಮ ಆಗುತ್ತೇನೋ ಅಂತ. ಸ್ವಾಮೀಜಿ, ಇಲ್ಲಿ ತನಕ ತಾವು ಸಾಕಷ್ಟು ಮಾತಾಡಿದ್ರೆ, ನಮ್ಮ ವಾಹಿನಿಗೆ ವಿಶೇಷ ಸಂದರ್ಶನ ಕೊಟ್ಟರೆ, ತಮಗೆ ಧನ್ಯವಾದಗಳು ಸ್ವಾಮೀಜಿ. ನಾರಾಯಣ. ಇದು ಸ್ವಾಮೀಜಿಗಳ ಮಾತು. ಯಾವುದಾದ್ರೂ ಒಂದು ಅಭಿಯಾನವನ್ನು ಆರಂಭ ಮಾಡಿದಾಗ, ಅದು ಹಸಿರಿನ ಅಭಿಯಾನ ಆಗಲಿ, ಅದು ಭಗವದ್ಗೀತೆಯ ಅಭಿಯಾನ ಆಗಲಿ, ಅಲ್ಲಲ್ಲಿ ಕೂಗುಗಳು ಕೇಳಿಬರ್ತವೆ, ಅಲ್ಲಲ್ಲಿ ಅಪಸ್ವರಗಳು ಬರ್ತವೆ, ಆದರೆ ಅದು ಯಾವುದಕ್ಕೂ ಕೂಡ ನಾವು ಎದೆಗುಂದಬಾರದು ಅನ್ನುವಂಥದ್ದು. ಯಾಕಂದರೆ ಅವರ ದೃಷ್ಟಿಕೋನವೇ ಒಂದು ಲೆಕ್ಕದಲ್ಲಿ ವಿಭಿನ್ನವಾದಂಥ ಒಂದು ದೃಷ್ಟಿಕೋನ. ಸಮಾಜದ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ. ಹೀಗಾಗಿ ಏನು ಅಂದರೆ, ಪಶ್ಚಿಮ ಘಟ್ಟಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಾಗಿರ್ಬೋದು, ಏನಾದರೂ ಹಸಿರಿಗೆ ಏನಾದರೂ ತೊಂದರೆ ಆಗಿದೆ ಅಂತಂದರೆ, ನಿಜಕ್ಕೂ ಅದು ನಮ್ಮ ಉಸಿರಿಗೆ ಕೊಡಲಿಯೇಟು ಹಾಕಿದಾಗೆ ಅಂತ ಸ್ವಾಮೀಜಿ ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡಿದ್ದಿದೆ, ವ್ಯವಸ್ಥೆಯನ್ನು ಎಚ್ಚರಿಸಿದ್ದಿದೆ, ಕಣ್ತೆರೆಸಿದ್ದಿದೆ. ಭಗವದ್ಗೀತೆಯ ಮುಖಾಂತರ ಈ ಸಮಾಜವನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಸ್ವಾಮೀಜಿಯವ್ರದ್ದೊಂದು ದೊಡ್ಡ ಪಾತ್ರ. ಅವ್ರು ಹೇಳೋ ಪ್ರಕಾರ ಬಹಳ ಆಶ್ಚರ್ಯದ ಸಂಗತಿಗಳನ್ನು ಕೆಲವೊಂದನ್ನು ಹೇಳಿದ್ರವರು. ಇಲ್ಲಿ ಕ್ರಿಶ್ಚಿಯನ್ರು ಪಾಲ್ಗೊಳ್ತಾರೆ, ಮುಸಲ್ಮಾನರು ಪಾಲ್ಗೊಳ್ತಾರೆ, ಆದರೆ ನಮ್ಮ ನಮ್ಮ ಸಮಾಜದವರೇ ಒಂದಷ್ಟು ದನಿಗಳನ್ನು ಎತ್ತಾರೆ ಅಂತ. ಆದರೆ ಯಾವುದಕ್ಕೂ ಕೂಡ ಅವರು ಎದೆಗುಂದಿಲ್ಲ. ಅವರು ಮತ್ತೆ ಅಭಿಯಾನ ಅನ್ನುವಂಥದ್ದು ನಿತ್ಯ ನಿರಂತರವಾಗಬೇಕು. 8 ಒಂದು ಸಮಾರೋಪ ಸಮಾರಂಭ, ಅದು ಒಂದು ಸಾಂಕೇತಿಕ ಮಾತ್ರ, ಇದು ಕೊನೆಯಲ್ಲ, ಇದು ಆರಂಭ ಅನ್ನುವಂಥದ್ದು. ಅವರ ಕನಸುಗಳು, ಅವರ ಕನವರಿಕೆಗಳು ಇನ್ನಷ್ಟು ಹೆಚ್ಚಾಗಲಿ, ಸಮಾಜವನ್ನು ಅವರು ಒಂದು ಒಳ್ಳೆಯ ಮಾರ್ಗದ ಕಡೆಗೆ ಒಯ್ಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.